ಸ್ಯಾಂಡಲ್ವುಡ್ ವಿಚಾರಕ್ಕೆ ಬರೋದಾದ್ರೆ, ಸ್ಯಾಂಡಲ್ವುಡ್ಗೆ ಶಿವರಾಜ್ಕುಮಾರ್ ಲೀಡರ್ ಆಗ್ತಾರ? ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಸಂಕಷ್ಟದಲ್ಲಿರುವಂತಹ ಕಲಾವಿದರಿಗೆ ಒಬ್ಬ ಹಿರಿಯ ಮುಖಂಡ ಬೇಕಾಗಿದೆ. ಆ ರೀತಿಯಾದಂತಹ ನಾಯಕ ಸ್ಥಾನವನ್ನ ಶಿವರಾಜ್ಕುಮಾರ್ ವಹಿಸಲಿದ್ದಾರ? ಚಿತ್ರರಂಗದ ಸ್ಥಿತಿಗತಿಯ ಬಗ್ಗೆ ಚರ್ಚಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಶಿವಣ್ಣ ಮನೆಯಲ್ಲಿ ಚಿತ್ರರಂಗದ ಜೊತೆ ಸಭೆ. ಕನ್ನಡ ಚಲನಚಿತ್ರದ ಪ್ರಮುಖರು ನಟರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಡೀ ಕನ್ನಡ ಚಿತ್ರರಂಗ ಕೊರೋನಾ ಸಮಸ್ಯೆಯಿಂದಾಗಿ ಬಹಳ ಸಂಕಷ್ಟದಲ್ಲಿದೆ, ಸಮಸ್ಯೆ ಎದುರಾಗಿದೆ. ಹೀಗಾಗಿ ಸರ್ಕಾರದ ಮುಂದೆ ಹಲವು ಬೇಡಿಕೆ ಇಡೋದಕ್ಕೆ ಶಿವಣ್ಣ ನೇತೃತ್ವವನ್ನು ವಹಿಸ್ತಾರ? ಸ್ಯಾಂಡಲ್ವುಡ್ಗೆ ಲೀಡರ್ ಆಗ್ತಾರ ಶಿವರಾಜ್ಕುಮಾರ್? ಇವತ್ತಿನ ಸಭೆಯ ಬಳಿಕ ಶಿವಣ್ಣ ನೇತೃತ್ವದಲ್ಲಿ ಸಿಎಂ ಭೇಟಿ. ಕಲಾವಿದರ ಅಧ್ಯಕ್ಷ ಸ್ಥಾನವನ್ನ ಶಿವರಾಜ್ಕುಮಾರ್ ಸ್ವೀಕಾರ ಮಾಡ್ತಾರ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಶಿವಣ್ಣ ಮನೆಯಲ್ಲಿ ನಡೆಯಲಿರುವಂತಹ ಸಭೆ. ಚಿತ್ರರಂಗದ ಜೊತೆ ಶಿವಣ್ಣ ಮನೆಯಲ್ಲಿ ಸಭೆ ನಡೆಯಲಿದ್ದು, ಕೊರೋನಾದಿಂದ ಸಮಸ್ಯೆ ಎದುರಿಸ್ತಾ ಇದೆ ಕನ್ನಡ ಚಿತ್ರರಂಗ. ಹೀಗಾಗಿ ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಡೋದಕ್ಕೆ ಶಿವಣ್ಣ ನೇತೃತ್ವವನ್ನು ವಹಿಸಲಿದ್ದಾರ? ಇವತ್ತಿನ ಸಭೆಯ ಬಳಿಕ ಶಿವಣ್ಣ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು. ಹಾಗಿದ್ರೆ ಕಲಾವಿದರ ಅಧ್ಯಕ್ಷ ಸ್ಥಾನವನ್ನ ಶಿವರಾಜ್ಕುಮಾರ್ ಸ್ವೀಕಾರ ಮಾಡ್ತಾರಾ ಅನ್ನುವಂತಹ ಕುತೂಹಲ. ಇವತ್ತು ಶಿವರಾಜ್ಕುಮಾರ್ ಅವರ ಮನೆಯಲ್ಲೇ ಸಭೆ ನಡೆಯಲಿದೆ. ಚಿತ್ರರಂಗದ ಸ್ಥಿತಿಗತಿಯ ಬಗ್ಗೆ ಚರ್ಚಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು, ಶಿವಣ್ಣ ಮನೆಯಲ್ಲಿ ಮೀಟಿಂಗ್ ನಡೆಯಲಿದೆ. ಚಿತ್ರರಂಗದ ಸ್ಥಿತಿಗತಿಯ ಬಗ್ಗೆ ಚರ್ಚಿಸೋದಕ್ಕಾಗಿ ಈ ಸಭೆ ನಡೆಯಲಿದ್ದು, ಕನ್ನಡ ಚಲನಚಿತ್ರದ ಪ್ರಮುಖರು ನಟರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೊರೋನಾದಿಂದಾಗಿ ಚಿತ್ರರಂಗ ಕೂಡ ಬಹಳ ಸಂಕಷ್ಟದಲ್ಲಿರುವಂಥದ್ದು. ಹಾಗಾಗಿ ಚಿತ್ರರಂಗದ ಸ್ಥಿತಿಗತಿಯ ಬಗ್ಗೆ ಚರ್ಚಿಸೋದಕ್ಕೆ ಈಗ ಈ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತಿನ ಸಭೆಯ ಬಳಿಕ ಸಿಎಂ ಭೇಟಿಯಾಗಲಿದೆ. ಈ ತಂಡಕ್ಕೆ ಶಿವಣ್ಣ ನೇತೃತ್ವವನ್ನು ವಹಿಸ್ತಾರಾ? ಸ್ಯಾಂಡಲ್ವುಡ್ಗೆ ಲೀಡರ್ ಆಗ್ತಾರಾ ಶಿವರಾಜ್ಕುಮಾರ್? ಕುತೂಹಲ ಮೂಡಿಸ್ತಾ ಇದೆ ಶಿವಣ್ಣ ಮನೆಯಲ್ಲಿ ನಡೆಯಲಿರುವಂತಹ ಸಭೆ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಶಿವಣ್ಣ ಮನೆಯಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಬಹಳ ಕುತೂಹಲ ಮೂಡಿಸ್ತಾ ಇದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಏನ್ ಚರ್ಚೆ? ಎಸ್ ಪ್ರತಿಮಾ, ಏನಂದ್ರೆ ಇವತ್ತು ಸುಮಾರು 11:30 ಶಿವರಾಜ್ಕುಮಾರ್ ಅವರ ಮನೆಯಲ್ಲಿ ಒಂದು ಮಹತ್ವವಾದ ಸಭೆಯನ್ನ ಕರೆಯಲಾಗಿದೆ. ಇದರಲ್ಲಿ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತೆ ವಾಣಿಜ್ಯ ಮಂಡಳಿಯಲ್ಲಿ ಅಡಿಯಲ್ಲಿ ಬರುವಂತಹ ಸಂಘ ಸಂಸ್ಥೆಗಳ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಏನು ಕೋವಿಡ್ ನಿಂದ ಚಿತ್ರರಂಗಕ್ಕೆ ಸಾಕಷ್ಟು ನಷ್ಟವಾಗಿದೆ, ಚಿತ್ರರಂಗದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಸಾಕಷ್ಟು ಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರ ಹೇಗ್ ಕಂಡುಕೊಳ್ಬೇಕು ಅನ್ನೋದನ್ನ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತನಾಡುವಂತಹ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೂ ಮುನ್ನವಾಗಿ ಶಿವಣ್ಣನ ಮನೆಗೆ ಹೋಗಿ ಅಲ್ಲಿ ಮಾತುಕತೆಯನ್ನ ಮಾಡಿ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಶಿವರಾಜ್ಕುಮಾರ್ ಅವರು ಮುಂದಾಳತ್ವ ವಹಿಸ್ಕೊಳ್ಬೇಕು ಅನ್ನೋ ಒಂದು ಮನವಿಯನ್ನ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರ ಮಂಡಳಿ ಮತ್ತು ವಿತರಕರ ಮಂಡಳಿ ವತಿಯಿಂದ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಒಂದು 11:30 ಒಂದು ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಥಿಯೇಟರ್ ಯಾವಾಗ ಓಪನ್ ಮಾಡಬೇಕು, ಚಿತ್ರೀಕರಣದಲ್ಲಿ ಭಾಗಿಯಾಗೋದು ಹೇಗೆ, ಮತ್ತೆ ಈಗ ಸರ್ಕಾರ ಹಾಕಿರುವಂತಹ ಸೂಚನೆಗಳು ಇಟ್ಕೊಂಡು ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯವಾಗುತ್ತಾ, ಯಾವ ರೀತಿಯ ಕಷ್ಟಗಳನ್ನ ಎದುರಿಸ್ತಾ ಇದ್ದೀವಿ, ಇದಕ್ಕೆ ಪರಿಹಾರ ಏನು ಕಂಡುಕೊಳ್ಬೇಕು ಅನ್ನೋದು ಎಲ್ಲಾ ವಿಚಾರಗಳು ಈ ಸಭೆಯಲ್ಲಿ ಚರ್ಚೆ ಆಗಲಿದೆ. ಸಭೆಯ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಿವರಾಜ್ಕುಮಾರ್ ಹಾಗೂ ಒಂದಿಷ್ಟು ಜನ ಪದಾಧಿಕಾರಿಗಳೆಲ್ಲರೂ ಸೇರಿ ಸಿಎಂ ಅವ್ರನ್ನ ಭೇಟಿ ಮಾಡಿ ನಮಗೆ ಆಗ್ತಿರುವಂತ ಸಮಸ್ಯೆಗೆ ಒಂದು ಪರಿಹಾರವನ್ನ ಕೊಡಿ ಎಂದು ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಶಿವಣ್ಣ ಅವರು ಮುಂದಾಳತ್ವವನ್ನ ವಹಿಸ್ಕೋಬೇಕು ಅನ್ನೋದು ಕೂಡ ಈ ಸಭೆಯಲ್ಲೇ ಚರ್ಚೆ ಆಗ್ತಿದೆ. ಈಗಾಗ್ಲೇ ಶಿವರಾಜ್ಕುಮಾರ್ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದು, ಅವರು ಕೂಡ ಓಕೆ ನಾನು ಈ ವಿಚಾರದಲ್ಲಿ ಮುಂದಾಳತ್ವ ವಹಿಸ್ಕೋತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಇದೇ ಇನ್ನು ಮುಂದೆ ಮುಂದುವರಿಯುತ್ತಾ ಚಿತ್ರರಂಗದ ನಾಯಕತ್ವವನ್ನ ಶಿವರಾಜ್ಕುಮಾರ್ ಅವರೇ ವಹಿಸ್ಕೋತಾರ ಅನ್ನೋದಷ್ಟೇ ಅವರು ಕನ್ಫರ್ಮ್ ಮಾಡ್ಬೇಕಾಗಿದೆ. ಆದ್ರೆ ಇವತ್ತಿನ ಸಭೆ ಏನಿದೆ, ಸಿಎಂ ಅವ್ರನ್ನ ಭೇಟಿ ಮಾಡುವಂತಹ ಕೆಲಸ ಏನಿದೆ, ಅದಕ್ಕೆ ಶಿವರಾಜ್ಕುಮಾರ್ ಅವರು ಮುಂದಾಳತ್ವ ವಹಿಸ್ತಾ ಇದ್ದಾರೆ. ಪ್ರತಿಮಾ,